ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರ? ಯೂಟ್ಯೂಬ್ನ ನನ್ನ ಪುಟಾಣಿ ಫ್ಯಾಮಿಲಿ, ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗೋ ಟಿಪ್ಗೆ ಸ್ವಾಗತ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಅದ್ಭುತವಾದಂಥ ಕತೆ ಶೇರ್ ಮಾಡಿದ್ದೆ, ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಮ್ಮ ಹೇರ್ ಫಾಲ್, ನಮ್ಮ ಕೂದಲು ಉದುರೋದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ನಾವೇನು ಮಾಡ್ತಾ ಇರ್ತೀವಿ, ಅದು ಆ ಮಿಸ್ಟೇಕ್ಸ್ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ. ಈ ಮಿಸ್ಟೇಕ್ಸ್ನ ಸರಿ ಮಾಡಿಕೊಂಡು ನಿಮ್ಮ ಹೇರ್ ಕೇರ್ ರೂಟೀನ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡು ಈ ಕೂದಲು ಉದುರೋದ ಸಮಸ್ಯೆಯಿಂದ ಬಚಾವ್ ಆಗ್ಬೋದು. ಸೊ ಕೂದಲು ಉದುರೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಅಲ್ವಾ, ಅದರಲ್ಲಿ ಮುಖ್ಯವಾಗಿರುವಂಥ ಕಾರಣಗಳನ್ನ ನಾನು ಪಟ್ಟಿ ಮಾಡಿ ನಾನು ನಿಮ್ಮ ಹತ್ರ ಹೇಳ್ತೀನಿ. ಅದರಲ್ಲಿ ಮೊದಲನೇದಾಗಿ ನಾವು ಊಟ ಮಾಡ್ತಾ ಇರುವಂಥ ಊಟದಲ್ಲಿರುವಂಥ ಡಿಫಿಷಿಯನ್ಸಿ, ಮಿನರಲ್ ಡಿಫಿಷಿಯನ್ಸಿ, ವಿಟಮಿನ್ ಡಿಫಿಷಿಯನ್ಸಿ, ಈ ಥರದ್ದು ಕೆಲವೊಂದು ಡಿಫಿಷಿಯನ್ಸಿಯಿಂದ ನಮಗೆ ನಮ್ಮ ಕೂದಲು ಉದುರ್ತಾ ಇರುತ್ತೆ. ಅದಕ್ಕೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳೋದು, ಒಂದು ಬ್ಯಾಲೆನ್ಸ್ಡ್ ಡಯೆಟ್ನ ನಾವು ತಿನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾವು ತಿನ್ನೋದರಲ್ಲಿ ಹಣ್ಣಿರಬೇಕು, ಸೊಪ್ಪಿರಬೇಕು, ತರಕಾರಿ ಇರಬೇಕು, ಅದ್ರ ಜೊತೆ ನಾವು ಮಾಮೂಲಿ ತಿನ್ನೋ ಹಾಗೆ ರಾಗಿ, ಅಕ್ಕಿ, ಜೋಳ, ಈ ಥರದ್ದು ಪ್ರತಿಯೊಂದು ನಮ್ಮ ಡಯೆಟಲ್ಲಿ ಇರಬೇಕಾಗತ್ತೆ. ಸೊ ಇದು ಮೊದಲನೇ ಕಾರಣ, ಡಿಫಿಷಿಯನ್ಸಿಯಿಂದ ನಮ್ಮ ಕೂದಲು ಉದುರ್ತಾ ಇರುತ್ತೆ, ಇದು ಸಾಮಾನ್ಯವಾಗಿರುವಂಥ ಕಾರಣ. ಇನ್ನು ಎರಡನೇ ಕಾರಣ ಬಂದುಬಿಟ್ಟು ಸ್ಟ್ರೆಸ್ಸು. ಸ್ಟ್ರೆಸ್ಸಿಂದ ಕೂದಲು ಉದುರೋದಕ್ಕೆ ಶುರುವಾಗುತ್ತೆ. ಕೂದಲು ಉದುರ್ತಾ ಇದೆ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಳ್ಳೋದು, ಅದರಿಂದ ಸ್ಟ್ರೆಸ್ ಪ್ಲಸ್ ಸ್ಟ್ರೆಸ್ ಈಸ್ ಈಕ್ವಲ್ ಟು ಏರ್ ಫಾಲ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ಟ್ರೆಸ್ನ ಸ್ವಲ್ಪ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒಂದನ್ನು ಕಲ್ತ್ಕೊಂಡ್ರೆ ಕೂದಲು ಉದುರೋದು ಅಂತಲೇ ಅಲ್ಲ, ತುಂಬ ಸಮಸ್ಯೆಗಳಿಂದ ನಮಗೆ ಏನು ಒಂದು ತುಂಬ ಸಮಸ್ಯೆಗಳಿಂದ ನಾವು ಆಚೆ ಬರ್ಬೋದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಕಲ್ತ್ಕೊಂಡ್ರೆ. ಸೊ ಸ್ಟ್ರೆಸ್ ಮ್ಯಾನೇಜ್ ಹೇಗೆ ಮಾಡೋದು ಅನ್ನೋದನ್ನ ಕಲ್ತ್ಕೊಳ್ಳಿ. ಇನ್ನು ಮೂರನೇ ಕಾರಣ, ನಾನು ಮುಂಚೆನೇ ಹೇಳಿದೆ, ಮೊದಲನೇ ಕಾರಣ ಡಿಫಿಷಿಯನ್ಸಿಯಿಂದ ಅಂತ. ಅದೇ ಥರ ನಮ್ಮ ಡಯೆಟಲ್ಲಿ ಪ್ರೋಟೀನ್ನ ಜಾಸ್ತಿ ನಾವು ಸೇರಿಸಿರೋದಿಲ್ಲ. ಪ್ರೋಟೀನ್ ಕಡಿಮೆ ಆದರೆ ಖಂಡಿತವಾಗಲೂ ನಮ್ಮ ಕೂದಲು ಉದುರೋಗುತ್ತೆ. ನಮ್ಮ ಕೂದಲಲ್ಲಿ ಒಂದು ಬಲ ಇರಲ್ಲ, ಒಂದು ಶಕ್ತಿ ಇರಲ್ಲ, ಒಂದು ಶೈನ್ ಇರಲ್ಲ. ಸೊ ನಮ್ಮ ಕೂದಲು ಅಂದರೆ ಏನು? ಪ್ರೋಟೀನಿಂದನೇ ಆಗಿರುತ್ತೆ. ಸೊ ಪ್ರೋಟೀನೇ ನಮಗೆ ನೀಟಾಗಿ ಸಿಗ್ತಾ ಇಲ್ಲ ಅಂತಂದರೆ ಇನ್ನೇನಾಗುತ್ತೆ ಕೂದಲು? ಸೊ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಪ್ರೋಟೀನ್ ಜಾಸ್ತಿ ಇರುವಂಥ ಅಂಶಗಳನ್ನ ಬಳಸೋದು ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲಿ ಥರಥರಹದ ಬೇಳೆಕಾಳುಗಳನ್ನ ಸೇರಿಸ್ಕೊಳ್ಳೋದಿರ್ಬೋದು, ಎಗ್ಗು, ಪನ್ನೀರು, ಬಾದಾಮಿ ತಿನ್ನೋದ್ರಿಂದ, ಸೋಯಾಬೀನ್ಸ್ನ ಉಪಯೋಗಿಸೋದ್ರಿಂದ, ಕ್ಯಾಶ್ಯೂ, ಈ ಥರ ಯಾವುದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರುತ್ತೋ ಅದನ್ನು ನಾವು ನಮ್ಮ ಡಯಟಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಇನ್ನು ನಾಲ್ಕನೇ ಕಾರಣ ಬಂದುಬಿಟ್ಟು, ನಾವು ತುಂಬ ಕೆಮಿಕಲ್ ಇರುವಂಥ ಶ್ಯಾಂಪೂಸ್ನ ಯೂಸ್ ಮಾಡ್ತಾ ಇರ್ತೀವಿ, ಸೀರಮ್ಗಳನ್ನ ಯೂಸ್ ಮಾಡ್ತಿರ್ತೀವಿ, ಕಂಡೀಷ್ನರ್ಸ್ನ ಯೂಸ್ ಮಾಡ್ತಿರ್ತೀವಿ, ಆ ಥರ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ. ಟೂ ಮಚ್ ಕೆಮಿಕಲ್ ಈಸ್ ಟೂ ಮಚ್ ಬ್ಯಾಡ್ ಫಾರ್ ಯುವರ್ ಹೇರ್ಸ್. ಸೊ ಸ್ವಲ್ಪ ಕಡಿಮೆ ಮಾಡಿ ಕೆಮಿಕಲ್ಸ್ನ ನಿಮ್ಮ ಕೂದಲ ಮೇಲೆ. ನೀವು ತಲೆಗೆ ಏನೇ ಹಾಕಬೇಕಾದ್ರೂ ಸ್ವಲ್ಪ ಮೈಂಡ್ಫುಲ್ಲಾಗಿ ಯೋಚನೆ ಮಾಡಿ ನೀವು ಉಪಯೋಗಿಸಿ. ಇನ್ನು ತೂಕ ಕಳ್ಕೋಬೇಕು ಅಂತ ಕ್ರ್ಯಾಶ್ ಡಯಟ್ಸು ಅದು ಇದು ಅಂತ ಮಾಡಿಬಿಟ್ಟು ಸಡನ್ನಾಗಿ ನಾವು ತೂಕ ಏನೋ ಕಳ್ಕೊತೀವಿ, ಅದು ನಾವು ತೂಕ ಕಳ್ಕೊಂಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಕಡೆ ಆದರೆ ನಮ್ಮ ಸ್ಕಿನ್ ಮೇಲೆ ಅದು ಎಫೆಕ್ಟ್ ಮಾಡಿರುತ್ತೆ, ನಮ್ಮ ಹೇರ್ಸ್ ಮೇಲೆ ಅದು ಎಫೆಕ್ಟ್ ಮಾಡಿರುತ್ತೆ. ನಮಗೆ ಈ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ತೂಕ ಕಳ್ಕೊಂಡಿರೋ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇದೆರಡರ ಕಡೆ ಗಮನ ಹೋಗೋದಿಲ್ಲ. ಸೊ ಸಡನ್ನಾಗಿ ನೀವು ಡಯಟ್ ಮಾಡ್ತಾಯಿದ್ದು ಕ್ರ್ಯಾಶ್ ಡಯಟ್ಸ್ನ ಮಾಡಿ ಅಂದರೆ ಉಪವಾಸ ಇರೋದು ಅಥವಾ ಏನು ಸ್ವಲ್ಪ ತಿಂದು ನನ್ನ ಹೊಟ್ಟೆ ತುಂಬಿತು ಅಂತ ಅಂದ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಿ ನೀವು ತೂಕ ಕಳ್ಕೊಂಡಾಗ ನಿಮ್ಮ ಕೂದಲು ಉದುರೋದಕ್ಕೆ ಶುರುವಾಗಿರುತ್ತೆ. ಸೊ ಅದನ್ನು ಸ್ವಲ್ಪ ಯೋಚನೆ ಮಾಡಿ, ಆ ಥರ ಮಾಡಿದ್ದೀರಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಇನ್ನು ಐದನೇ ಕಾರಣ, ಥೈರಾಯ್ಡ್ ಅಥವಾ ಪಿ ಸಿ ಓ ಡಿ, ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಈ ಪಿ ಸಿ ಓ ಡಿ ಥೈರಾಯ್ಡ್ ಬರೋದು ಕಾಮನ್ನು, ಅದರಿಂದ ನಮ್ಮ ಕೂದಲು ಉದುರೋದು ಅಷ್ಟೇ ಕಾಮನ್. ಸೊ ಇದೆರಡಕ್ಕೂ ಮೆಡಿಕೇಷನ್ಸ್ನ ತೊಗೊಳ್ಳೋದ್ರಿಂದ ನಿಮ್ಮ ಕೂದಲು ಉದುರೋ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ನಮ್ಮ ಮುಂದಿನ ಕಾರಣ ಬಂದುಬಿಟ್ಟು, ಕೆಲವೊಂದು ಸಲ ನಾವು ಕಾಂಟ್ರಸೆಪ್ಟಿವ್ ಪಿಲ್ಸ್ಗಳನ್ನ ತೊಗೋತಾ ಇರ್ತಾರೆ, ಜೊತೆಯಲ್ಲಿ ನಮ್ಮ ಬ್ಲಡ್ಡಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ದಾಗ ಬ್ಲಡ್ ತಿನ್ನಾಗಲಿ ಅಂತ, ಅಂದರೆ ನಮ್ಮ ರಕ್ತ ಸ್ವಲ್ಪ ತಿನ್ನಾಗಲಿ ಅಂತ ಹೇಳಿಬಿಟ್ಟು ಬ್ಲಡ್ ತಿನ್ನಿಂಗ್ ಮೆಡಿಕೇಷನ್ಸ್ನ ಕೊಟ್ಟಿರ್ತಾರೆ. ಸೊ ಆ ಥರದ ಮೆಡಿಕೇಷನ್ಸ್ನ ತೊಗೋತಾ ಇದ್ದಾಗ ಅಥವಾ ನಮಗೆ ಡಿಪ್ರೆಷನ್ ಇದೆ, ಆ್ಯಂಗ್ಸೈಟಿ ಇದೆ ಅಂತ ಅದಕ್ಕೆ ರಿಲೇಟೆಡ್ ನಾವು ಪಿಲ್ಸ್ಗಳನ್ನ ತೊಗೋಬೇಕಾದ್ರೆ ಅದು ಅದರ ಸೈಡ್ ಎಫೆಕ್ಟ್ ಅನ್ನೋ ಥರ ನಮ್ಮ ಕೂದಲು ಉದುರ್ತಾ ಇರುತ್ತೆ. ಸೊ ನಿಮ್ಮ ಡಾಕ್ಟರ್ಸ್ ಹತ್ರ, ನಿಮ್ಮ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಹತ್ರ ನೀವು ಮಾತಾಡಿಬಿಟ್ಟು ನೀವು ಈ ಸಮಸ್ಯೆಗೆ ಏನು
ಪರಿಹಾರ ಕಂಡ್ಕೋಬೋದು ಅನ್ನೋದನ್ನ ನೀವು ನೋಡ್ಕೋಬೋದು. ಇನ್ನು ಮುಂದಿನ ಕಾರಣ ಬಂದುಬಿಟ್ಟು ತುಂಬ ಜಾಸ್ತಿ ಸ್ಮೋಕ್ ಮಾಡೋದ್ರಿಂದ ಕೂಡ ನಮ್ಮ ಕೂದಲು ಹಾಳಾಗುತ್ತೆ, ನಮ್ಮ ಸ್ಕಿನ್ ಕೂಡ ಹಾಳಾಗುತ್ತೆ. ಇದಿಷ್ಟು ನಾವು ಸ್ವಲ್ಪ ಮೇಜರ್ ಪ್ರಾಬ್ಲಮ್ಸ್ ಅನ್ನೋ ಥರ ಮೇಜರ್ ಆಗಿರುವಂಥ ಇಶ್ಯೂಸ್. ಇನ್ನು ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡ್ತಿರ್ತೀವಿ. ಅದರಲ್ಲಿ ಮೊದಲನೇದು, ಸರಿಯಾಗಿ ನಮ್ಮ ಹೈಜೀನ್ ಮೈಂಟೈನ್ ಮಾಡ್ತಾ ಇರಲ್ಲ, ಸರಿಯಾಗಿ ನಾವು ನಮ್ಮ ಹೇರ್ ವಾಶ್ ಮಾಡ್ಕೋತಾರಲ್ಲ, ಅದು ಮೊದಲನೇದು. ಎರಡನೇದು, ತುಂಬ ರಫ್ ಆಗಿ ಟವಲ್ ತೊಗೊಂಡು ರಪ್ಪ ಅಂತ ಸ್ನಾನ ಮಾಡ್ಕೊಂಬಂದ ತಕ್ಷಣ ಉಜ್ಜಿಬಿಡೋದು ತಲೆನ. ಆ ಥರ ಮಾಡಬೇಡಿ. ತುಂಬ ಗಟ್ಟಿ ಇರುವಂಥ ಬಟ್ಟೆಗಳಿಂದ ನಿಮ್ಮ ತಲೆನ ಒರೆಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮದು ಹಳೆಯದು ಯಾವುದೋ ಒಂದು ಕಾಟನ್ ಟೀ ಶರ್ಟ್ ಆಗಿರ್ಬೋದು ಅಥವಾ ಕಾಟನ್ ವೇಲ್ಗಳಾಗಿರ್ಬೋದು, ಈ ಥರದನ್ನ ನಿಮ್ಮ ತಲೆ ಒರೆಸೋದಕ್ಕಾಗಲಿ, ನಿಮ್ಮ ತಲೆನ ಕಟ್ಟೋದಕ್ಕಾಗಲಿ ಉಪಯೋಗಿಸಿ. ಇನ್ನು ಮೂರನೇ ಕಾರಣ ಬಂದುಬಿಟ್ಟು, ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ ಪಿಲ್ಲೋ ಕವರ್ನ, ಅದನ್ನು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲನಾದರೂ ನಾವು ಚೇಂಜ್ ಮಾಡಲೇಬೇಕಾಗುತ್ತೆ. ಆ ಥರ ಅದೊಂದು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲಿಗೂ ಒಳ್ಳೆಯದು, ಜೊತೆಯಲ್ಲಿ ನಿಮ್ಮ ಸ್ಕಿನ್ಗೆ ಕೂಡ ಒಳ್ಳೆಯದು. ಆದಷ್ಟು ಈ ಸ್ಯಾಟಿನ್ ಬಟ್ಟೆ ಬರುತ್ತಲ್ಲ ಆ ಥರದ್ದು ಪಿಲ್ಲೋ ಕವರ್ಸ್ನ ತೊಗೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಕೂದಲಿಗೂ ಜೊತೆಯಲ್ಲಿ ನಿಮ್ಮ ಸ್ಕಿನ್ಗೂ ಎರಡಕ್ಕೂ ಒಳ್ಳೆಯದು. ಕಾಟನ್ಗಿಂತ ಸ್ಯಾಟಿನ್ ಬಟ್ಟೆ ಪಿಲ್ಲೋ ಕವರ್ಸ್ನ ಯೂಸ್ ಮಾಡೋದು ಒಳ್ಳೆಯದು. ಆಯಿಲ್ ಹಚ್ಕೋತಾ ಇರ್ತಾರೆ ತುಂಬ ಜಾಸ್ತಿ ತಲೆ, ತುಂಬ ಎಣ್ಣೆ ಹಾಕ್ಕೊಳ್ಳೋದು, ಆ ಥರ ಮಾಡಬೇಡಿ. ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಸಾಕು. ಆಯಿಲ್ನ ಜಾಸ್ತಿ ಹಚ್ಚೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ಆಯಿಲ್ನ ಆದಷ್ಟು ಕಡಿಮೆ ಮಾಡಿ, ಹಚ್ಕೊಂಡ್ರೂ ತುಂಬ ಲೈಟಾಗಿ ಹಚ್ಕೊಳ್ಳಿ. ಇನ್ನು ಮುಂದಿನ ಕಾರಣ ಬಂದುಬಿಟ್ಟು, ನನ್ನನ್ನು ಸೇರಿಸಿ ನಾನು ಹೇಳ್ಕೊತಾ ಇದ್ದೀನಿ, ಕೂದಲನ್ನ ಮೇಲೆತ್ತಿ ಒಂದು ಕ್ಲಿಪ್ ಹಾಕಿ ಕಟ್ಟಿರ್ತಾರೆ, ಅಂದರೆ ಒಂದು ಗಂಟು ಥರ ಮಾಡಿಬಿಟ್ಟು ಮೇಲೆ ಹಾಕಿ ಕೂದಲನ್ನ ಕಟ್ತಾರೆ. ಇದು ಒಂಥರ ಕನ್ವೀನಿಯಂಟ್ ಏರ್ ಸ್ಟೈಲ್ ಇದ್ದ ಹಾಗೆ, ಕೆಲಸ ಮಾಡೋದಕ್ಕಾಗಿರ್ಬೋದು, ತುಂಬ ಸೆಕೆ ಆಗ್ತಾಯಿದ್ರೆ, ಹಿಂಸೆ ಆಗ್ತಾಯಿದ್ರೆ, ಏನೋ ಒಂಥರ ಇರಿಟೇಟ್ ಆಗ್ತಾಯಿದ್ರೆ ಕೂದಲನ್ನು ಮೇಲೆತ್ತಿ ಕಟ್ಟಿ ನಮ್ಮ ಕೆಲಸನ ನಾವು ಮುಂದುವರ್ಸೋದು ತುಂಬ ಸುಲಭ. ಬಟ್ ಇದರಂಥ ದೊಡ್ಡ ಮಿಸ್ಟೇಕ್ಸ್ ಇನ್ನೊಂದಿಲ್ಲ ಅನಿಸುತ್ತೆ. ನಮ್ಮ ಕೂದಲು ತುಂಬಾ ಉದುರಿಸುತ್ತೆ ಈ ಥರ ಹೇರ್ ಸ್ಟೈಲು. ಸೊ ನೀವು ಕೆಲಸ ಮಾಡಬೇಕಾದ್ರೆ ಮೇಲೆ ಕಟ್ಟಿದ್ರೂ ಆದಷ್ಟು ಬೇಗ ಇದನ್ನು ಲೂಸ್ ಮಾಡಿ. ಯಾಕೆಂದರೆ ನಮ್ಮ ಬುಡನ ಗಟ್ಟಿಯಾಗಿ ನಾವು ಎಷ್ಟು ಎಳೆದು ಹಿಡಿತೀವೋ ಅಷ್ಟೂ ನಮ್ಮ ಬುಡ ಸಡ್ಲ ಆಗ್ತಾ ಬರುತ್ತೆ, ನಮ್ಮ ಕೂದಲಿನ ಬುಡ ಸಡ್ಲ ಆಗ್ತಾ ಬರುತ್ತೆ. ಓಕೆನಾ? ಇದ್ರ ಜೊತೆ ನಾವು ಸ್ನಾನ ಮಾಡಿ ಬಂದ ತಕ್ಷಣ ನಮ್ಮ ಕೂದಲು ಇನ್ನೂ ಒದ್ದೆ ಇರುತ್ತೆ, ಬಟ್ ಸ್ಟಿಲ್ ನಾವು ಆಗಲೇ ಕೂಮ್ ತೊಗೊಂಡು ಬಾಚ್ತಾ ಇರ್ತೀವಿ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಕೂದಲು ಒಂದು 80-90% ಫುಲ್ಲು ಎಲ್ಲ ಒಣಗೋದಕ್ಕೆ ಬಿಟ್ಬಿಡಿ. ಅದಾದಮೇಲೆ ನಿಮ್ಮ ಕೂದಲು ತುಂಬ ಗಂಟಾಗ್ತಾ ಇದ್ದರೆ ಬಾಚಣಿಗೆ ತೊಗೊಂಡು ಪರ ಅಂತ ಕಿತ್ತು ಹಾಕೋದ್ರ ಬಂದು ಸೀರಮ್ಗಳು ಸಿಗುತ್ತೆ. ಸೀರಮ್ಗಳನ್ನ ತೊಗೊಂಡು ಬಂದು ನಿಮ್ಮ ಕೂದಲಿನ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೂ ನೀವು ಸೀರಮ್ನ ನೀಟಾಗಿ, ಇನ್ನೂ ಕೂದಲಲ್ಲಿ ಹಸಿ ಇದೆ ಅನ್ನೋ ಸಮಯದಲ್ಲಿನೇ ಸೀರಮ್ನ ಜಾಸ್ತಿ ಬೇಡ, ಲೈಟಾಗಿ ನಿಮ್ಮ ಕೂದಲಿಗೆ ಹಚ್ಚಿಬಿಟ್ಟು ನೀವು ಕೂಮ್ ಮಾಡೋದ್ರಿಂದ ನಿಮಗೆ ಕೂದಲು ಗಂಟಾಗಿದ್ದರೆ ತುಂಬ ಸುಲಭವಾಗಿ ನೀವು ಅದನ್ನು ಬಿಡಿಸ್ಕೋಬೋದು. ಇನ್ನು ನೆಕ್ಸ್ಟು ನೀವೇನು ಚೇಂಜ್ ಮಾಡ್ಕೋಬೇಕು ಅಂದರೆ, ನೀವು ಯಾವಾಗಲೇ ನಿಮ್ಮ ಕೂದಲನ್ನು ಗಂಟು ಬಿಡಿಸ್ಬೇಕಾದ್ರೂ ನೀವು ಕೆಳಗಡೆಯಿಂದ ಗಂಟು ಬಿಡಿಸ್ತಾ ಹೋಗಿ. ನಿಮ್ಮ ಕೂದಲಿನ ಬುಡದಿಂದ ಬಾಚಣಿಕೆ ಹಾಕಿ ಎಳೆಯೋದ್ರ ಬದಲು ನಿಮ್ಮ ಕೂದಲಿನ ತುದಿಯಿಂದ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಬಿಡಿಸ್ತಾ ನೀವು ಕೆಳಗಡೆಯಿಂದ ಮೇಲ್ ತನಕ ಕೂದಲು ಗಂಟು ಬಿಡಿಸಿ. ಇದೊಂದನ್ನು ಮಾಡಿದ್ರೆ ನಿಮ್ಮ ಕೂದಲು ಅರ್ಧಕ್ಕೆ ತುಂಡಾಗಿ ಉದುರೋವಂಥದ್ದು ತಪ್ಪತ್ತೆ. ದಿನದಲ್ಲಿ ಅಟ್ಲೀಸ್ಟ್ ಒಂದು ಸಲ ಅಥವಾ ಎರಡು ಸಲ ನೀವು ಕೂಮ್ ಮಾಡೋದನ್ನ ಮರಿಬಾರ್ದು. ಏನೂ ಆಗಲ್ಲ ಅಂದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆನಾದರೂ ನೀಟಾಗಿ ಒಂದ್ಸಲ ಕೂಮ್ ಮಾಡಿ, ಬುಡದಿಂದ ತುದಿ ತನಕನೂ ನಿಮ್ಮ ಕೂಮ್ ಮಾಡಿಬಿಟ್ಟು ಒಂದು ಸಣ್ಣದಾಗಿ ಒಂದು ಜಡೆನೋ ಏನಾದರೂ ಹಾಕ್ಬಿಟ್ಟು ಲೂಸಾಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮಲ್ಕೊಂಬಿಡಿ. ಕೂದಲು ಮೇಲೆ ಕಟ್ಟೋದು ಅಥವಾ ಕೂದಲಿನ ಫ್ರೀ ಆಗಿಬಿಡೋದು ಎರಡೂ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ತೆಳುವಾಗಿ ತುಂಬ ಜಡೆನ ಹಾಕ್ಬಿಟ್ಟು ಮಲ್ಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದೆಲ್ಲ ಕಾರಣಗಳನ್ನೂ ನೀವು ಸರಿ ಮಾಡಿಕೊಂಡು ಇದರ ಜೊತೆಗೆ ನೀವು ಒಂದು ಹೇರ್ ಕೇರ್ ರುಟೀನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಕೂದಲುದಿರೋ ಸಮಸ್ಯೆ ಆಗಿರ್ಬೋದು ಅಥವಾ ಕೂದಲು ಬೆಳೆಯೋದು ನಿಂತೋಗಿದ್ರೆ ಅದು ಆ ಸಮಸ್ಯೆ ಆಗಿರ್ಬೋದು, ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸೊ ನಿಮ್ಮ ಸ್ಕ್ಯಾಲ್ಪ್ ಹೇಗಿದೆ ಅದ್ರ ಮೇಲೆ ಒಂದು ಶ್ಯಾಂಪೂನ ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ನೀವು ಉಪಯೋಗಿಸೋವಂಥ ಏರ್ ಆಯಿಲ್ ಆಗಿರ್ಬೋದು, ಎಲ್ಲಾನು ನಿಮ್ಮ ಸ್ಕ್ಯಾಲ್ಪ್ ಯಾವ ಥರ ಇದೆ, ಡ್ರೈ ಇದೆಯೋ, ಆಯಿಲಿ ಇದೆಯೋ, ನಿಮ್ಮ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಇದೆಯಾ ಅಥವಾ ತಲೆಯಲ್ಲಿ ಆಕ್ನೆ ಬರ್ತಾ ಇದೆಯಾ, ಈ ಥರದ್ದೆಲ್ಲ ಕೆಲವೊಂದು ಅಂಶಗಳನ್ನೆಲ್ಲ ನೀಟಾಗಿ ನೋಡಿ ಅದ್ರ ಮೇಲೆ ನೀವು ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸನ್ನು ಚೂಸ್ ಮಾಡಿ. ಸೊ ಇದಿಷ್ಟನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಹೇರ್ ಫಾಲ್ ಸಮಸ್ಯೆ ತುಂಬ ಮಟ್ಟಕ್ಕೆ ತಡೆ ಅಂದರೆ ಕಡಿಮೆ ಆಗುತ್ತೆ ಅಂತ ಅನ್ಕೋತೀನಿ.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್, ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.